ಮಾಡ್ತೀನಿ. ಮನಿಷಾ, ದೇರ್ ಇಸ್ ರಶ್ಮಿ, ಎಸ್ ಎಲ್ಲ ಹೋಗ್ತಾ ಇದಾರೆ. ಮನಿಷಾ ವಾಣಿ ಸಣ್ಣಮ್ಮ ಜಲ್ಪುರಿ ಮರಕ್ ಬಂದೈತೆ ನೋಡು. ಎಷ್ಟು ದಿನ ಆಯ್ತು ಕೊಟ್ಟು ಕಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಬ್ಲಾಗ್ಸ್ ಕನ್ನಡ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ಸು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಿ, ನನ್ನ ತಮ್ಮ ಕೂಡ ಬರ್ತಾನೆ. ಸೊ ಇವತ್ತು ಕಂಪ್ಲೀಟಾಗಿ ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ತೀನಿ, ಏನೇನು ಮಾಡ್ತೀವಿ, ಹೇಗೆ ಹೇಗೆ ಎಂಜಾಯ್ ಮಾಡ್ತೀವಿ ಅಂತೇಳಿ. ಸೊ ಬನ್ನಿ, ಇವಾಗ ನಮ್ಮನೇಲಿ ಯಾರು ಬಂದಿದ್ದಾರೆ ಅಂತ ತೋರಿಸ್ತೀವಿ. ಮನಿಷಾ, ದೇರ್ ಇಸ್ ರಶ್ಮಿ, ಎಸ್ ಇವಾಗ ಸದ್ಯಕ್ಕೆ ಇಷ್ಟು ಜನ ಇದ್ದಾರೆ. ಆಮೇಲೆ ವಾಣಿ ಇನ್ನ ರೆಡಿ ಆಗ್ತಿದ್ದಾಳಂತೆ, ಆಮೇಲೆ ನಾವು ಹೋಗ್ತೀವಿ. ಸರ್ವೇಶ್ ಕೂಡ ಬರ್ತಾನೆ ನನ್ನ ಜೊತೆ, ನಾನೊಬ್ಬಳೇ ಹೋಗ್ಬೇಕು ಅಂತೇಳಿ. ಇವರಿಬ್ರು ಒಂದು ಗಾಡಿಯಲ್ಲಿ ಬರ್ತಾರೆ, ನಾನೊಬ್ಬಳೇ ಒಂದು ಗಾಡಿಯಲ್ಲಿ ಹೋಗ್ಬೇಕು ಅಂತೇಳಿ ಅವನು ಕರ್ಕೊಂಡಿದ್ದೀನಿ. ಸೊ ಯಸ್, ನಾವು ದೇವಸ್ಥಾನ ಹತ್ರ ಬಂದು ರೀಚ್ ಆದ್ವಿ. ಒಬ್ಬಳೇ ಹೋಗ್ತಾ ಇದ್ದಾರೆ ಮನಿಷಾ, ವಾಣಿ ಎಲ್ಲ. ವಾಣಿ, ಮನಿಷಾ ನೋಡಿದ್ರ ಜಾಸ್ತಿ ಎಲ್ಲೈತೆ ಅಲ್ಲಿ. ಸೊ ನಾವೆಲ್ಲ ರಥಸಪ್ತಮಿ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲಿ ಬಂದು ಬಿಳೇಶಿವಾಲಯ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆಂಜನೇಯ ದೇವರನ್ನ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಬಂದು ಕ್ಯೂ ಸಿಸ್ಟಮ್ ಇತ್ತು. ಸೊ ನಾವೇನು ಮಾಡಿದ್ರಿ, ನೋಡೇಬೇಕು ಅಂತೇಳಿ ಹೋದ್ವಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಲ್ಲಿಂದ ಕ್ಯೂ ಸಿಸ್ಟಮ್ ಇತ್ತು, ಅರ್ಧ ದಾಟ್ಕೊಂಡು ಬಂದ್ವಿ, ಇನ್ನೂ ಅರ್ಧ ಇತ್ತು. ಆಲ್ಮೋಸ್ಟ್ ಆಲ್ 1 hour ಆಯಿತು ನಾವು ದರ್ಶನ ಮಾಡೋದಕ್ಕೆ. ತುಂಬ ಚೆನ್ನಾಗಿತ್ತು, ದೇವರಂತೂ ಸಖತ್ತಾಗಿತ್ತು. ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಅಲ್ಲಿ, ಮಾಡೋಂಗಿಲ್ಲ, ಹಾಗಾಗಿ ಮಾಡಲಿಲ್ಲ, ಇಲ್ಲಾಂದರೆ ಮಾಡ್ತಿದ್ದೆ ವಿಡಿಯೋಸ್ ಎಲ್ಲ. ಸೊ ಅಲ್ಲೇ ಹಾಕ್ಬಿಟ್ಟಿದ್ರು ವಿಡಿಯೋಸ್ ಎಲ್ಲ, ಅಲೋಡ್ ಇಲ್ಲ. ಅಲ್ಲಿ ಫುಲ್ ರಶ್ ಇದ್ದಾರೆ, ನಾನು ಹೋಗಲ್ಲ, ಅದಕ್ಕೂ ಕ್ಯೂ ಹಾಕಿದ್ದಾರೆ. ಕೃಷ್ಣ ಎಲ್ಲ ಮುಗೀತು, ನಾವು ಚಪ್ಪಲ್ಸ್ ಹಾಕ್ಕೊಂಡು ಅಲ್ಲಿ ಜಾತ್ರೆ ನಡೀತಿದೆಯಂತೆ, ಅದೆಲ್ಲ ನೋಡಿಕೊಂಡು ಸ್ವಲ್ಪ ಬರ್ತೀವಿ. ನಾವು ಯಾವತ್ತು ಹೋಗಿಲ್ಲ, ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸು ಇವತ್ತು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ದೀಪು ಜಾತ್ರೆ ನಂಗೆ ಏನು ಇಸ್ಕೊಡ್ತೀವಿ, ಏನು ಬೇಕು ನನಗೆ, ಎಲ್ಲ ಲಾರಿ ಬೇಕು. ನಾನು ಇರ್ತಾರ ಚೈಲ್ಡ್ ಚೈಲ್ಡ್ ಕೇಳಲ್ಲ, ನೋಡಿದ್ದು ಕೇಳ್ತೀನಿ ಇಸ್ಕೊಡು. ಓಕೆ. ನಾನು ಅಷ್ಟೊಂದು ಜಾತ್ರೆ ಮತ್ತು ಇಲ್ಲೆಲ್ಲ ಹೋಗೋಕ್ಕೆ ಇಷ್ಟಪಡೋದಿಲ್ಲ, ಅದೇನೋ ನನಗೆ ಗೊತ್ತಿಲ್ಲ, ಅಭ್ಯಾಸ ಇಲ್ಲನೋ ಏನೋ ಗೊತ್ತಿಲ್ಲ, ಬಟ್ ನನಗೆ ಇಷ್ಟ ಆಗಲ್ಲ. ಫಸ್ಟ್ ಟೈಮ್ ನಾನು ಹೋಗಿದ್ದು ಈ ಜಾತ್ರೆಗೆ. ಆಳಳ್ಳಿ ಜಾತ್ರೆಗೆ 1 time ಟೂ ಟೈಮ್ಸ್ ಏನೋ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದು ಫಸ್ಟ್ ಟೈಮು. ತುಂಬ ಚೆನ್ನಾಗಿತ್ತು ದೇವಸ್ಥಾನ, ಮತ್ತು ಇಲ್ಲೆಲ್ಲ ನೋಡೋಕ್ಕೆ ಚೆನ್ನಾಗಿತ್ತು, ಒಂಥರ ಎಕ್ಸ್ಪೀರಿಯೆನ್ಸ್, ಡಿಫ್ರೆನ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಫ್ರೆಂಡ್ಸ್ ಜೊತೆ ಹೋಗಿದ್ದು ಫಸ್ಟ್ ಟೈಮ್ ನಾನು, ಈ ಥರ ಎಲ್ಲ ಹೋಗ್ತಾ ಇರಲಿಲ್ಲ, ಎಲ್ಲೋ ದೇವಸ್ಥಾನಕ್ಕೆ ಹೋಗ್ತಾ ಇದ್ರಿ. ಬಟ್ ಜಾತ್ರೆ ಎಲ್ಲ ಫಸ್ಟ್ ಟೈಮ್ ಇವ್ರು ಮಾಡಿರೋದು, ನಾನು ಮಾಡ್ತಾರೆ ಯಾವಾಗಲೂ, ನಾನು ಹೋಗಿರೋದು ಫಸ್ಟ್ ಟೈಮು. ಫಸ್ಟ್ ಬಿಲ್ ಬೈ ಬನ್ನಿ, ಹಾಂ ಒನ್ ಕೊಡ್ರಿ. ಕಾಣಿಸುತ್ತಮ್ಮ ಜಲ್ಪುರಿ ಮರಕ್ ಬಂದೈತೆ. ನಮ್ ಸುಗಿಗೆ ಪಾಂಡ ತಗೊಂಡೆ ನಾನು ಅಣ್ಣ. ಚೆನ್ನಾಗಿ
ಅಕ್ಕಡೆ ಅಕ್ಕ ಇವಾಗ ನೋಡಿ ಬೊಂಬೆ ಎಲ್ಲ ಎಷ್ಟು ಚೆನ್ನಾಗಿದೆ. ಫ್ಲವರ್ ರೇಸಸ್ ಹೇ ಬಾರೆ ಏ ಬೇಡ ನೀನೇ ಬಂದು ಬಂದಲ್ಲ ಅಂತ ಟೈಮ್ ಪಾಸ್ ಅಲ್ಲ ಚೆನ್ನಾಗಿಲ್ಲ. ಏನು ಬೇಕು ಸರ್ವೆ ಏನೋ ಬೇಕು ಗ್ಯಾಸ್ ನೋಡು ಅದೇ ಚಿಕ್ಕ ಚಿಕ್ಕ ಅಡುಗೆ ಎಷ್ಟು 30 rupees ಅಂತೆ ನೋಡು. ಏನಾಗಲ್ಲಕ್ಕ ಇದು ಒಂದು ವಾರ ಬರ್ತದೆ ಅಷ್ಟೇ ಏನಾಗ್ತದೆ. ಆ್ಯಕ್ಚುಲಿ ನನ್ನ ಅಂಕಲ್ಗೆ ಇದೇನು ನೀಟಾಗಿ ಆಗಿಲ್ಲ ಅಂಕಲ್ ಅಂತ ಕೇಳಕ್ಕೆ ಹೋದ್ರೆ ಅಂಕಲ್ ಏನಾಗುತ್ತೆ ಒಂದು ವಾರ ಇರುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಸರಿ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ. ಯಾಕೆ ನಾನು ಈ ಥರ ಹಾಕ್ಸ್ಕೊಂಡೆ ಅಂದರೆ ಈ ಸ್ಮೆಲ್ ನಂಗೆ ತುಂಬ ಇಷ್ಟ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ ಸ್ಮೆಲ್ ಅಂತೇಳಿ ಹಾಕ್ಸ್ಕೊಂಡೆ. ಕಷ್ಟ ಬದಿಂಗೆಲ್ಲ ಹಾಕೊಂತಿಯಲ್ಲ ನಿಂಗೆ ಅನ್ಸ್ಕೊಂಡು ತಗೊಂಡು ಐ ಗಾಟ್ ದಿಸ್. ತಗೊಂಡೆ ಸೌಂಡ್ ವೇಟ್ ಆಯ್ತಾ ಸೊ ಅಲ್ಲಿ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಬ್ಬರು ಫ್ರೆಂಡ್ಸ್ ಸಿಕ್ತರು, ಕವಿತಾ ಮತ್ತು ಸಾನಾ. ಇವ್ರು ಬಂದು ನನ್ನ ಸೆಕೆಂಡ್ ಪಿ ಯು ಫ್ರೆಂಡ್ಸು. ತುಂಬ ಖುಷಿ ಆಯಿತು, ಎಷ್ಟೋ ವರ್ಷಗಳಾದಮೇಲೆ ಇವ್ರನ್ನೆಲ್ಲ ಮೀಟ್ ಆದಾಗ ತುಂಬ ಖುಷಿ ಆಯಿತು ನನಗೆ. ನನ್ನ ಫ್ರೆಂಡ್ ಕವಿತಾ ಎಷ್ಟೋ ವರ್ಷ ಆದಮೇಲೆ ಮೀಟ್ ಆಗ್ತಾ ಇದ್ದೀವಿ. ಸೊ ನಮ್ಮ ಶುಕಿಗೆ ಏನಾರು ತೊಗೋಬೇಕು ಅನ್ಸ್ತಲ್ಲಿ ಬೇರೆ ಕಡೆ ಎಲ್ಲ ತುಂಬ ಜಾಸ್ತಿ ಹೇಳ್ತಾರೆ ಪಾಂಡಾನ ಕೇಳಿದ್ರೆ, ಇಲ್ಲಿ ಸ್ವಲ್ಪ ಕಮ್ಮಿನೇ ಹೇಳಿದರು. ತೊಗೊಂಡೆ ಒಂದು, ಅವಳು ನೋಡಿದ್ರೆ ಒಂದು 10 ನಿಮಿಷ ಆಡಿರ್ಬೋದು ಮ್ಯಾಕ್ಸಿಮಮ್ ಅಂತಂದರೆ, ಆಮೇಲೆ ಆಡಿಬಿಟ್ಟು ಎತ್ತಿ ಅಲ್ಲಿ ಬಿಸಾಕಿದ್ಲು. ಸೊ ನಾನೇನು ಹೇಳಿದೆ, ಇಲ್ಲೇ ಇಟ್ಬಿಟ್ಟು ಹೋಗು, ನೀನು ಬಂದಾಗ ಇಲ್ಲೇ ಆಡು ಅಂತೇಳಿ ಅವಳು ಇಲ್ಲೇ ಇಟ್ಬಿಟ್ಟು ಹೋಗಿದ್ದಾಳೆ. ಅಷ್ಟೇ ಈ ವಿಡಿಯೋ. ಹೋಪ್ ಯು ಗೈಸ್ ಹ್ಯಾವ್ ಎಂಜಾಯ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.